ಇವತ್ತು ನಮ್ಮ ಗ್ರಾಮದವರು ಚಿಲ್ವೇಗೌಡರು ಅಂತೇಳಿ 60 ವರ್ಷ ವಯಸ್ಸವ್ರಿಗೆ ಈ ಸಂತೆ ಇತ್ತು ಜಕ್ಕಳ್ಳಿ ಸರ್ಕಲ್ ಅಲ್ಲಿ. ಸಂತೆ ಮುಗಿಸ್ಕೊಂಡು ನಮ್ಮ ಗ್ರಾಮಕ್ಕೆ ಬರ್ಬೇಕಾದ್ರೆ ನಮ್ಮ ಗ್ರಾಮಕ್ಕೆ ಬಸ್ಸಲ್ಲಿ ಬರ್ತಾ ಇದ್ರಂತೆ. ಬಸ್ಸು ತುಂಬಾ ರಶ್ ಇತ್ತು, ಬಸ್ಗೆ ಡೋರ್ ಇರಲಿಲ್ಲ. ಆ ಡೋರ್ ಇಲ್ಲದೆ ಅವರು ಸೈಡಲ್ಲಿ ನಿಂತ್ಕೊಂಡು ಬರಬೇಕಾದ್ರೆ ಈ ಡೌನಲ್ಲಿ ಬರಬೇಕಾದ್ರೆ ಬಿದ್ದವ್ರೆ. ಈ KSRTC ಅವರು ಬೇಜವಾಬ್ದಾರಿತನ. ಆಮೇಲೆ KSRTC ಏನು ಮಾಡ್ತಾರೆ ಅಂತಂದರೆ ಹೆವಿ ರ್ಯಾಶ್ ಡ್ರೈವಿಂಗು, ತುಂಬ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ. ಆ ಡೋರ್ ಇರಲ್ಲ, ಏನಿರಲ್ಲ, ಫುಟ್ ರಸ್ಟಲ್ಲಿ ಏನೈತೆ ಅವ್ರಿಗೆ, ಜನಗಳಿಗೆ ಪ್ರಾಣಿಗಳಿಗೆ ಎರಡಕ್ಕೂ ವ್ಯತ್ಯಾಸ ಅವ್ರಿಗೆ ಇಬ್ಬರಿಗೂ ಗೊತ್ತಿಲ್ಲ. ಅವ್ರಿಗೆ ಅವ್ರಿಗೆ ಗೂಡ್ಸ್ ಗಾಡಿ ಮಾಡ್ಕೊಬಿಟ್ಟವ್ರು ಅವ್ರಿಗೆ KSRTC ಅವ್ರು. ಇವತ್ತು ಏನು ಮಾಡೋಕೆ, ಇವತ್ತು ಫ್ರೀ ಕೊಟ್ಟವ್ರೆ, ಜನ ಜಾಸ್ತಿ ಬರ್ತವ್ರಲ್ಲ ಸರ್, ಅಂಥ ಟೈಮಲ್ಲಿ ಏನು ಮಾಡಬೇಕು, ಗಾಡಿಗಳಿಗೆ ವೆಲ್ ಮೇಂಟೆನೆನ್ಸ್ ಇರಬೇಕು. ಆಮೇಲೆ ಅವ್ರಿಗೆ ಮೇಂಟೆನೆನ್ಸೇ ಮಾಡಲ್ಲ ಗಾಡಿಗಳು, ನೀವು ನೋಡಿರ್ಬೋದು ಗಾಡಿಗಳು ಮೇಂಟೆನೆನ್ಸೇ ಇರಲ್ಲ ಇವತ್ತು. ಅದರಿಂದ ಗಾಡಿಗಳನ್ನ ಸುಸಜ್ಜಿತವಾಗಿ ಇಟ್ಕೊಂಡು ಏನು ಸರ್ಕಾರದ ಯೋಜನೆ ಬಿಟ್ಟರು ಆ ಸರ್ಕಾರದ ಯೋಜನೆಗಳನ್ನ ಅನುಷ್ಠಾನಗೊಳಿಸ್ಬೇಕು. ಅವರು ಆ ಯೋಜನೆಗೆ ತಕ್ಕನಾಗಿ ಇವರು ವೆಹಿಕಲ್ನ ರೆಡಿ ಮಾಡ್ಕೊಂಡು ಅನೌನ್ಸ್ ಮಾಡ್ಕೊಂಡು ಮಾಡ್ಕೋಬೇಕು ಸರ್. ಇವರು ಇವತ್ತು ಸಿಕ್ಕಾಬಟ್ಟೆ ಹೆಂಗಸರು ಗಾಡಿ ಒಳಗಿದ್ರು, ಬರೀ ಹೆಂಗಸರೇ ಗಾಡಿ ಒಳಗಿದ್ದು. ಇವ್ರ ಪಾಪ ಏಜ್ ಆಗೈತೆ, ಏನು ಮಾಡೋರು, ಹತ್ತವ್ರೆ ಬಸ್ಸು ಅರ್ಧ ಗಂಟೆಯಿಂದ ಬಸ್ ಇರಲಿಲ್ಲ, ಅರ್ಧ ಮುಕ್ಕಾಲು ಗಂಟೆ ಕಾದು ಅವರು ವೆಯ್ಟ್ ಮಾಡಿ ಈ 3 ಬಸ್ ಹೋದ್ಮೇಲೆ 4ನೇ ಬಸ್ ಕತ್ತಿರೋದು ಅವ್ರ ಪಾಪ. ಅದರಿಂದ ಇವತ್ತು ಈ ಥರ ಅನಾಹುತ ಆಗೈತೆ. ಈ ಸಾವಿಗೆ ನೇರ ಹೊಣೆ KSRTC. KSRTC ಅವರೇ ಹೊರಬೇಕು, ಸರ್ಕಾರನೇ ಒತ್ಕೋಬೇಕು ಈ ಹೊಣೆನ. News First, ಪ್ರತಿಕ್ಷಣ.